ಮಾಡಿ ಎಲ್ಲರೂ ಸಮಾಧಾನವಾಗಿರ್ಬೇಕು. ಏಯ್ ನಿಲ್ಸಿ, ದಯಮಾಡಿ ದಯಮಾಡಿ ಕೂತ್ಕೊಳ್ಳಿ, ದಯವಿಟ್ಟು ದಯವಿಟ್ಟು ಕೂತ್ಕಪ್ಪ. ಓ ಕೂತ್ಕೊಣ, ಕೂತ್ಕೊಳ ಕೂತ್ಕಪ್ಪ ಕೂತ್ಕಪ್ಪ. ಓ ಕೂತ್ಕೊಳ, ಈಗ ಸಮಯ ಬಹಳಷ್ಟು ಆಗಿದೆ, ದಯವಿಟ್ಟು ಅವಕಾಶ ಕೊಡಿ. ಸಮಾಧಾನ ದಯವಿಟ್ಟು ದಯವಿಟ್ಟು ಭಾಷಣ ಕೇಳಿ, ದಯವಿಟ್ಟು ಭಾಷಣ ಕೇಳಿ, ದಯವಿಟ್ಟು ಭಾಷಣ ಕೇಳಿ, ದಯವಿಟ್ಟು ಅವ್ರ ಮಾತುಗಳು ಕೇಳ್ರಪ್ಪ, ಕೈ ಮುಗಿತೀನಿ. ಓ ಕೂತ್ಕೊಳ ವೇದಿಕೆ ಮೇಲೆ. ಏ ಕುಂದ್ರಪ್ಪ, ಏ ಸಾಕು ಬಿಡ್ರಿ ವೇದಿಕೆ ಮೇಲೆ. ಏಯ್ ಸಾಕು ಬಿಡಿ ವೇದಿಕೆ ಮೇಲೆ. ಆಸೀನರಾಗಿರ್ತಕ್ಕಂತ ಎಲ್ಲ ಪಕ್ಷದ ನಾಯಕರುಗಳೇ, ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳೇ, ಲೋಕಸಭಾ ಸದಸ್ಯರೇ, ಮೇಲ್ಮನೆಯ ಸದಸ್ಯರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಿಯಂದಿರೇ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಸಮಯ ಸಾಕಷ್ಟಾಗಿದೆ. ಬಹಳ ಜನ ಕಾದು ಸಾಕಾಗಿ ಮನೆ ಹೊರಟಿದ್ದಾರೆ. ನೀವು ಸಭೆಯಲ್ಲಿ ಇದ್ದೀರಿ. ಏಯ್ ಕೂತ್ಕೊಳ್ಳಿ ತಮ್ಮ, ಏಯ್ ಕೂತ್ಕೊಳ್ಳಿ. ಇಷ್ಟೊತ್ತಾದರೂ ಕೂಡ ತಾವೆಲ್ಲರೂ ಕೂಡ ತಾಳ್ಮೆಯನ್ನ ಕಳ್ಕೊಳ್ಳದೇನೆ, ಸಹನೆಯನ್ನ ಕಳ್ಕೊಳ್ಳದೇನೆ ಈ ಕಾರ್ಯಕರ್ತರ ಸಮಾವೇಶದಲ್ಲಿ ಶಾಂತಿಯಿಂದ ಕುಳಿತಿದ್ದೀರಿ. ನೀವು ತೋರಿಸಿದಂತ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮಾತನಾಡಿದಂತ ಎಲ್ಲ ಮುಖಂಡರುಗಳು ಕೂಡ ಪ್ರಜಾಧ್ವನಿ, ಈ ಕಾರ್ಯಕ್ರಮದ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಜಾಧ್ವನಿ ಅಂತಂದ್ರೆ ಈ ನಾಡಿನ 5 ಕೋಟಿ ಮತದಾರರ ಧ್ವನಿ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 5 ಕೋಟಿ ಮತದಾರರಿದ್ದಾರೆ.
ಐದು ಕೋಟಿಯ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕಾಗ್ತದೆ. 2013ರಲ್ಲಿ ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ರು. ನಾನು ಮೇ 13ರಂದು ಅವತ್ತು ಬಸವ ಜಯಂತಿ, ಬಸವ ಜಯಂತಿ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಹೇಗೆ ಬಸವಾದಿ ಶರಣರು ನುಡಿದಂತೆ ನಡೆದಿದ್ರು ಅದೇ ರೀತಿ ನಮ್ಮ ಸರ್ಕಾರನು ಕೂಡ ನುಡಿದಂತೆ ನಡಿಬೇಕು ಅಂತೇಳಿ ತೀರ್ಮಾನ ಮಾಡಿ ಬಸವ ಜಯಂತಿಯ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೆ. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ನಾವು ಕೊಟ್ಟಿದ್ದಂತ 165 ಭರವಸೆಗಳಲ್ಲಿ 5 ಪ್ರಮುಖ ಭರವಸೆಗಳನ್ನ ಈಡೇರಿಸಲಿಕ್ಕೆ ಅವತ್ತೇ ತೀರ್ಮಾನ ಮಾಡಿ ಆದೇಶ ಕೊಡ್ತಕ್ಕಂತ ಕೆಲಸವನ್ನ ಅವತ್ತು ನಾನು ಮಾಡಿದೆ. ಇವತ್ತು 165 ಭರವಸೆಗಳು ಕೊಟ್ಟಿದ್ದವು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕೆಲವು ಗ್ಯಾರಂಟಿಗಳನ್ನ ಈಗ ಕೊಟ್ಟಿದ್ದೀವಿ. ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಉಚಿತವಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪ್ರತಿ ಯಜಮಾನಿಗೆ, ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿನಂತೆ 24,000 ರೂಪಾಯಿ ವರ್ಷಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೋ, ಅಲ್ಲ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೋ, ಫ್ರೀಯಾಗಿ 7 ಕೆಜಿ ಅಕ್ಕಿ, ಪ್ರತಿ ಒಬ್ಬರಿಗೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿ ಪುಣ್ಯಾತ್ಮರು ಬಂದು ಅದನ್ನ 5 ಕೆಜಿ ಮಾಡಿದ್ದಾರೆ. ಅದಕ್ಕೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಯಾವ ಬಡವರು ಕೂಡ ಅಷ್ಟು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ 10 ಕೆಜಿ ಅಕ್ಕಿಯನ್ನ, ತಲಾ 10 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಕೆಲವು ಭರವಸೆಗಳನ್ನು ಕೊಡ್ತೇವೆ. ಈ ಭರವಸೆಗಳನ್ನು ನೋಡಿದ ಮೇಲೆ ಬಿಜೆಪಿಯವರಿಗೆ JDSನವರಿಗೆ ತಳಮಳ ಶುರುವಾಗೋಗ್ಬಿಟ್ಟಿದೆ.
ಸೋಲ್ತೀವಿ ಅಂತಕ್ಕಂಥ ಭಯ ಶುರುವಾಗಿದೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ಎಲ್ಲಿಂದ ತತ್ತರಪ್ಪ ಇವರು ದೂತ? ನಾನು 7 ಕೆಜಿ ಅಕ್ಕಿ ಕೊಟ್ಟಾಗಲೂ ಕೂಡ ಇದೇ ಹೇಳಿದ್ರು. ಸಿದ್ದರಾಮಯ್ಯನವರೇ, ನೀವು 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಟ್ಟುಬಿಟ್ಟು ನಮ್ಮ ರೈತರನ್ನೆಲ್ಲ, ಜನರನ್ನೆಲ್ಲ, ಬಡವರನ್ನೆಲ್ಲ ಸೋಮಾರಿಗಳನ್ನಾಗಿ ಮಾಡ್ಬಿಡ್ತೀರಿ. ಗುರುಪಾರಪ್ಪ ನಾಗಮಾರಪಲ್ಲಿ ಅಂತ ಒಬ್ಬ MLA ಇದ್ರು BJP ಅವ್ರು ಬರ್ತಿಲ್ಲ ಈಗ. ಅವ್ರ ಅಸೆಂಬ್ಲಿನಲ್ಲಿ ಒಂದ್ಸಾರಿ ಪ್ರಶ್ನೆ ಮಾಡಿದ್ರು ನನಗೆ, ಸಿದ್ದರಾಮಯ್ಯನವರೇ ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ಯಾರು ಕೂಲಿಗೆ ಬರೋದಿಲ್ಲ, ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ, ನೀವು ಅಕ್ಕಿ ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಗುರುಪಾದಪ್ಪನಿಗೆ, ಗುರುಪಾದಪ್ಪ ನಾಗಮಾರಪಲ್ಲಿ, ಪಾಪ ಬಡವರು, ಕೂಲಿ ಕಾರ್ಮಿಕರು, ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರು ಗೇದು 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 ಬೆನ್ನು ಬುಗ್ಬಿಟ್ಟಿದೆ, ಅವರೊಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವೆಲ್ಲ ಕೆಲಸ ಮಾಡ್ರಿ ಅಂತ ಹೇಳಿದ್ದೆ ನಾನು. ಹೋಗಿ ನೀವು ಕೆಲಸ ಮಾಡಿದೆ ಸಾಕು, ಅವ್ರು ಗೇದ್ರಿಗೆ ಸಾಕು, ರೆಸ್ಟ್ ತಗೊಳ್ಳಿ ಅವರಿಗೆ. ಏನ್ ಗೇಯವರೇ ಗೇಯ್ಬೇಕಾ? ಹೊಲ ಉಳವರೇ ಹೊಲ ಉಳ್ಬೇಕಾ? ಕೂತ್ಕ ತಿನ್ನವ್ರು ಹಂಗೆ ಕೂತ್ಕ ತಿನ್ಬೇಕಾ? ಬದಲಾವಣೆ ಆಗಲಿ, ಬದಲಾವಣೆ ಆಗಲಿ. ಬಸವಣ್ಣ ಏನ್ ಹೇಳ್ದ? ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಬಸವಣ್ಣವರು, ಬಸವಾದಿ ಶರಣರು ಹೇಳಿದ್ರು, ಕಾಯಕ ಮತ್ತು ದಾಸೋಹ. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ ಉತ್ಪಾದನೆ ಆಗಂತ ಸಂಪತ್ತನ್ನ ಎಲ್ಲರೂ ಕೂಡ ಕ್ರಿಯಾಶೀಲರಾಗಿ ಉತ್ಪಾದನೆಯನ್ನ ಮಾಡಬೇಕು, ಉತ್ಪಾದನೆ ಆದದನ್ನ ಎಲ್ಲರೂ ಹಂಚಿಕೋಬೇಕು, ಅದೇ ಕಾಯಕ ಮತ್ತು ದಾಸೋಹ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಗುರುಪಾದಪ್ಪ ನಾಗಮಾರಪಲ್ಲಿ ಬಸವಣ್ಣವ್ರನ್ನ ಪೂಜೆ ಮಾಡ್ತೀಯ, ನಿನಗೆ ಈ ಕನಿಷ್ಠ ಜ್ಞಾನ ಇಲ್ಲದೆ ಹೋದ್ರೆ ನೀವು MLA ಆಗ್ಲಿಕ್ಕೆ ಲಾಯಕ್ಕಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೆ. ಅದರಿಂದ 10 ಕೆಜಿ ಅಕ್ಕಿಯನ್ನ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಆದೇಶ ಮಾಡಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮ್ಮೇಲೆ ನಂಬಿಕೆ ಇದೆಯಲ್ಲ, ನಮ್ಮೇಲೆ ವಿಶ್ವಾಸ ಇದೆಯಲ್ಲ, ನಾವು ಕೊಟ್ಟ ಮಾತನ್ನ ಯಾವತ್ತೂ ಕೂಡ ತಪ್ಪಿಸಲ್ಲ. ಕೊಟ್ಟ ಮಾತಿನಂತೆ ನಡ್ಕೋತೀವಿ. BJP ಅವ್ರ ತರ ಅಲ್ಲ, BJP ಅವರು ಇದ್ದಾರಲ್ಲ ವಚನ ಪ್ರಶ್ನರು. ನಾನಿವತ್ತು ಹೇಳ್ತೀನಿ, 200 ಯೂನಿಟ್ ವಿದ್ಯುತ್, 10 ಕೆಜಿ ಅಕ್ಕಿ ಪ್ರತಿ ಮಹಿಳೆಗೆ, ಯಜಮಾನಿಗೆ ವರ್ಷಕ್ಕೆ 24,000 ರೂಪಾಯಿ ಮೊದಲನೇ ದಿನದಲ್ಲೇ, ಮೊದಲನೇ ಕ್ಯಾಬಿನೆಟ್ನಲ್ಲೇ ಅದನ್ನು ತೀರ್ಮಾನ ಮಾಡಿ ಆದೇಶ ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ವೇಳೆ ಈ ಮಾತಿಗೆ ತಪ್ಪಲ್ಲ, ನಾವು ತಪ್ಪಿಸ್ಕೊಂಡ್ರೆ ರಾಜಕೀಯದಲ್ಲೇ ಇರಲ್ಲ. ರಾಜಕೀಯ ಮಾಡೋದು ಜನರಿಗೆ ಟೋಪಿ ಹಾಕಕ್ಕಲ್ಲ. ಈ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂತ ಶುಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟರಿ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರದಿಂದ ಹಣ ಕೊಟ್ಟು ಪ್ರತಿ ವರ್ಷ ಶುಗರ್ ಫ್ಯಾಕ್ಟರಿ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
ಕುಮಾರಸ್ವಾಮಿ ಬಂದ ಮೇಲೆ ಅದು ನಿಂತೋಯ್ತು. ಬಿಜೆಪಿ ಅವರು ಕೂಡ ನಿಲ್ಲಿಸ್ಬಿಟ್ಟಿದ್ರು. ಈ ವರ್ಷ ಹತ್ತು ಕರೆದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಕಬ್ಬನ್ನು ಅರೆದಿರತಕ್ಕಂಥದ್ದು 9,000 ಮೆಟ್ರಿಕ್ ಟನ್ ಮಾತ್ರ. 9,000 ಮೆಟ್ರಿಕ್ ಟನ್ ಮಾತ್ರ. ಈ ಭಾಗದಲ್ಲಿ 3.5 ಲಕ್ಷ ಟನ್ ಕಬ್ಬನ್ನು ಬೆಳೀತಾರೆ. 3.5 ಲಕ್ಷ ಟನ್ ಕಬ್ಬನ್ನು. ಇನ್ನು ಎಷ್ಟು ಕಬ್ಬು ಅರಿಬೇಕು? ಪಾಪ, ಕಬ್ಬು ಅರಿಯಕ್ಕೆ ಆಗದೇನೆ ಬೇರೆ ಬೇರೆ ಶುಗರ್ ಫ್ಯಾಕ್ಟರಿಗೆ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಬ್ಬು ಬೆಳೆಗಾರರು ಬೇರೆ ಬೇರೆ ಫ್ಯಾಕ್ಟರಿಗೆ, ಯಾಕೆಂತಂದ್ರೆ ಕಬ್ಬು ಜಾಸ್ತಿ ದಿನ ಆಗೋಗ್ಬಿಟ್ರೆ ಇಳುವರಿ ಕಡಿಮೆ ಆಗ್ಬಿಟ್ಟಿದೆ. ಇಳುವರಿ ಕಡಿಮೆ ಆದ್ರೆ ಸರಿಯಾದ ದುಡ್ಡು ಸಿಕ್ಕಲ್ಲ ಆ ಶುಗರ್ ಫ್ಯಾಕ್ಟರಿ ಅವರು. ಇದ್ರಲ್ಲಿ ಬೇರೆ ಎಂತದ್ದು ತೂಕದಲ್ಲಿ ಬೇರೆ ಹೆಚ್ಚು ಕಡಿಮೆ ಮಾಡಕ್ ಕೊಡ್ತಾರೆ, ರೈತರಿಗೆ ಅನ್ಯಾಯ ಮಾಡಾಕ್ತಾರೆ. ಖಾಸಗಿ ಶುಗರ್ ಫ್ಯಾಕ್ಟರಿ ಅವರು ಇದಾರಲ್ಲ, ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿ, ಆ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಹೇಳಿದ್ರು, ನಾನು ಅಸೆಂಬ್ಲಿನಲ್ಲೆಲ್ಲ ಪ್ರಸ್ತಾಪ ಮಾಡ್ತೇನೆ, ಮಂಡ್ಯದ ಎಂಎಲ್ಎಗಳು, ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಮೈ ಶುಗರ್ ಫ್ಯಾಕ್ಟರಿಯನ್ನು ಖಾಸಗೀಕರಣಗೊಳಿಸಬಾರದು, ಅದು ಸರ್ಕಾರದ ಅಧೀನದಲ್ಲೇ ಇರಬೇಕು. ಎಷ್ಟೇ ಖರ್ಚಾಗಲಿ ಮಂಡ್ಯದ ರೈತರಿಗೆ ಅವರು ಬೆಳೀತಕ್ಕಂಥ ಕಬ್ಬನ್ನು ಹರಿದು ಅವರಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶುಗರ್ ಫ್ಯಾಕ್ಟರಿಯನ್ನು ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ ಮೇಲೆ ನಾವೆಲ್ಲ ಒತ್ತಾಯ ಮಾಡೋದು. ಆಗ ಇಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ, ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ನನಗೂ ಹೇಳಿದ್ರು, ಈ ಆತ್ಮಾನಂದ ಇವರು ಕೂಡ ಇದ್ರು, ನನಗೂ ಹೇಳಿದ್ರು ಇದನ್ನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ. ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ, ಸರ್ಕಾರದ ಮೇಲೆ ಒತ್ತಡ ಹಾಕಿದೆ. ಆಮೇಲೆ ಇಲ್ಲ ಮಾರಲ್ಲ, ನಾವು ಇಲ್ಲ ಮಾರಾಕ್ ಕೊಡೋರು, ಖಾಸಗಿಯವರು ಕೊಟ್ಬಿಡೋರು. ನಿರಾಣಿ ಕಾಯ್ಕ ಕೂತಿದ್ದ, ನಿರಾಣಿ ಕಾಯ್ಕ ಕೂತಿದ್ದು ತಗೊಳಕ್ಕೆ ಶುಗರ್ ಫ್ಯಾಕ್ಟ್ರಿ. ಮಾರಬೇಕು ಬೇಡ, ಮಾರಬೇಕು ಬೇಡ, ಮಾರಬಾರದು. ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದದ್ದು ಇದು, ಇದನ್ನ ಹಾಗೆ ಉಳಿಸ್ಕೋಬೇಕು. ಸರಿಯಾದ ರೀತಿಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ನಡೆಸಿದ್ರೆ ಶುಗರ್ ಫ್ಯಾಕ್ಟರಿ ಯಾವತ್ತೂ ಕೂಡ ನಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದ ಕಡೆ ಒಂದು ಶುಗರ್ ಫ್ಯಾಕ್ಟರಿ ಮಾಡಿದವರು ಎರಡು ಶುಗರ್ ಫ್ಯಾಕ್ಟರಿ ಮಾಡ್ತಾರೆ, ಎರಡು ಶುಗರ್ ಫ್ಯಾಕ್ಟರಿ ಮಾಡಿದವರು ಮೂರು ಶುಗರ್, ಲಾಭ ಇದ್ದೆ ಮಾಡೋಕ್ಕಾಗುತ್ತ? ಕೋ ಜನರೇಷನ್ ಮಾಡಬೇಕು, ಲಿಕ್ಕರ್ ಅನ್ನು ತಯಾರು ಮಾಡಬೇಕು, ಎಥನಾಲ್ ಅಂದ್ರೆ ತಯಾರು ಮಾಡಬೇಕು. ಆಗ ಮಾಡಿದ್ರೆ ಮಾತ್ರ ಶುಗರ್ ಫ್ಯಾಕ್ಟರಿ ಲಾಭದಾಯಕವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇವತ್ತವರಿಗೆ ಪ್ರಯತ್ನ ಮಾಡಿಲ್ಲ. ಇದೇ ಬಸವರಾಜ್ ಹೇಳಿದ್ರು, ಒಂದು ವರ್ಷದಿಂದ 50 ಕೋಟಿ ರೂಪಾಯಿ ಕೊಡ್ತೀನಿ ಶುಗರ್ ಫ್ಯಾಕ್ಟರಿಗೆ. ಇಲ್ಲಿವರೆಗೂ ಕೊಟ್ಟಿರೋದು ತಮ್ಮ ಬರೀ 30 ಕೋಟಿ, ಇನ್ನ 20 ಕೋಟಿ ಕೊಡು ಅಂತ ಕೇಳಿದ್ರೆ ಸಾಲ ತಗೊಳ್ರಿ ಅಂತ ಹೇಳಿದ. ಇನ್ನ 20 ಕೋಟಿ ಕೊಡ್ರಿ, ನಿಮ್ಮ ಅಂತ ಹೇಳಿದ್ರೆ ಸಾಲ ತಗೊಳಕ್ ಹೋಗಿ ಬಂದಿ ಯಾಕಪ್ಪ ಇದೆಯಾ ಬಸವರಾಜ? ಆದ್ರೆ ನಾನು ಇವತ್ತು ಭರವಸೆಯನ್ನು ಕೊಡ್ತೇನೆ, ನಾವು ಈ ಶುಗರ್ ಫ್ಯಾಕ್ಟರಿಯನ್ನ ಆಧುನೀಕರಣಗೊಳಿಸಿ ಸರ್ಕಾರದ ವಶದಲ್ಲೇ ಇಟ್ಕೊಂಡು ಈ ಭಾಗದಲ್ಲಿ ಬೆಳೀತಕ್ಕಂಥ
ಎಲ್ಲ ರೈತರ ಕಬ್ಬನ್ನು ಅರಿಯತಕ್ಕಂಥ ಕೆಲಸವನ್ನು ಎಷ್ಟೇ ಖರ್ಚಾದರೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯ ನಮ್ಮ ಜಿಲ್ಲೆ ಪಕ್ಕದಲ್ಲಿ ಇರತಕ್ಕಂಥ ಹಿಂದೆ ಅವಿಭಾಜ್ಯ ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥ ಭಾಗ ಇದು. ಮಂಡ್ಯ ಅವಿಭಾಜ್ಯ ಅಂಗ, ಗಂಡು ಮೆಟ್ಟಿದ ನೆಲ. ಇಲ್ಲಿ ರಾಜಕೀಯ ಬದಲಾವಣೆ ಆದರೆ ಇಡೀ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಕಳೆದ ಬಾರಿ 7 ಸ್ಥಾನಗಳಲ್ಲಿ ನಮಗೆ ಒಂದು ಸ್ಥಾನ ಕೊಡಲಿಲ್ಲ. 7 ಜೆಡಿಎಸ್ ಗೆದ್ದಿದ್ರು, ಈ ಬಾರಿ ಹಂಗ ಆಗ್ಬಾರ್ದು. ಹಂಗ ಮಾಡ್ತೀರಾ? ಮಾಡಬಾರದು. 7 ಸ್ಥಾನಗಳಲ್ಲಿ ಕನಿಷ್ಠ 5-6 ಸ್ಥಾನಗಳನ್ನ ಗೆಲ್ಲಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ನಾನಿವತ್ತು ನಿಮಗೆ ಈ ರಾಜ್ಯದ ನಾಡಿ ಮಿಡಿತವನ್ನು ನೋಡಿ ಹೇಳ್ತಾ ಇದ್ದೀನಿ. ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ, ಕಾಂಗ್ರೆಸ್ ಪಕ್ಷ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ. ನಾವು ಸರ್ಕಾರ ಮಾಡ್ತೀವಿ, ನಿಮ್ಮ ಭಾಗತ್ವನೇ ಇರಬೇಕಲ್ಲ, ನೀವು ಕೂಡ ಇರಬೇಕಲ್ಲ ಇದರಲ್ಲಿ. ಅದರಿಂದ 5-6 ಜನ ಶಾಸಕರನ್ನ ಕಳಿಸ್ಕೊಡಿ. ಬಾದಾಮಿಯಿಂದ ಅಲ್ಲ, ಮಂಡ್ಯದಿಂದ 5-6 ಜನ ಇರಲೇಬೇಕು. ನಾವು ನಿಮ್ ಜೊತೆಗಿರ್ತೀವಿ, ಮಂಡ್ಯ ರೈತರ ಜೊತೆಗಿರ್ತೀವಿ. ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ ಜೊತೆ ಇರ್ತೀವಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ನಮ್ಮನ್ನು ನಂಬಿ 23 ಏಪ್ರಿಲ್ ನಡೀತಕ್ಕಂಥ ಚುನಾವಣೆಯಲ್ಲಿ ಏಪ್ರಿಲಲ್ಲಿ JDS ಅನ್ನ ನಂಬಬೇಡಿ, BJPಯನ್ನು ನಂಬಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ನಮಗೆ JDSಗೆ ಹೋರಾಟ, ನಮಗೆ JDSಗೆ ಹೋರಾಟ. ಕುಮಾರಸ್ವಾಮಿ ಅವರಿಗೆ 1 ವರ್ಷ 2 ತಿಂಗಳು ಮಾಡಿದ ಮುಖ್ಯಮಂತ್ರಿ, ಆ ಪುಣ್ಯಾತ್ಮ ಅಧಿಕಾರ ಉಳಿಸ್ಕೊಳಕ್ಕಾಗದೇನೆ, MLAಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗದೇನೆ 14 ಜನ MLAಗಳು ಒಟ್ಟು 17 ಜನ ಅವರು. ಕುಮಾರಸ್ವಾಮಿ ಹೇಳ್ತೇನೆ, ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬೆಳೆಸ್ಕೊಂಡ ಅಂತ. ನಾನು ಕೇಳ್ತೀನಿ, ಆಯ್ತಪ್ಪ ನಮ್ಮ MLAಗಳು ಹೋದ್ರು, ನಿಮ್ಮ MLAಗಳು ಯಾಕೆ ಹೋದ್ರು ಕುಮಾರಸ್ವಾಮಿ? ನಿಮ್ಮವ್ರು 3 ಜನ ಹೋದ್ರು, ಅವ್ರು ಕಳಿಸಿದವ್ರು ಯಾರು? ಯಾರ್ರಿ ಕಳಿಸಿದವರು? ಕುಮಾರಸ್ವಾಮಿ, ನಾವು ಕಳಿಸಕ್ ಹೋಗಿದ್ವಾ? ನೀವೇ ಕಳಿಸ್ಬಿಟ್ರಿ. ನೀವು MLAಗಳನ್ನ ಹೋಟ್ಲಲ್ಲಿ ಉಳ್ಕೊಂಡು, ಕುಮಾರಸ್ವಾಮಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡು ಯಾರಾದರೂ ಅಧಿಕಾರ ಮಾಡಕ್ ಆಗ್ತದ? ಜನರು ಭೇಟಿ ಮಾಡ್ಬೇಕು, MLAಗಳನ್ನ ಭೇಟಿ ಮಾಡ್ಬೇಕು, ಮಂತ್ರಿಗಳನ್ನ ಭೇಟಿ ಮಾಡ್ಬೇಕು, ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು, ದಿನ ರಿವ್ಯೂ ಮೀಟಿಂಗ್ ಮಾಡಬೇಕು. ಆಗ ಮಾತ್ರ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಮಾಡಕ್ಕಾಗ್ತದ? ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕೂತ್ಕೊಂಡು ಅಧಿಕಾರ ಮಾಡಕ್ಕಾಗ್ತದ? ಕುಮಾರಸ್ವಾಮಿ ಮಾಡಿದ ತಪ್ಪೇ ಅದು. ಅವರು ಬರೀ 37 ಜನ ಗೆದ್ದಿದ್ರು, ನಾವು 80 ಜನ ಗೆದ್ದಿದ್ರು ಕೂಡ ಕುಮಾರಸ್ವಾಮಿ BJP ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರದು, ನೀವೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡಿದ್ದು. ಆದ್ರೆ ಕುಮಾರಸ್ವಾಮಿ ಅಧಿಕಾರ ಉಳಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಕೊಟ್ಟ ಕುದುರೆಯನ್ನು ಅಲ್ಲಂಪ್ರಭು ಹೇಳಪ್ಪ ಮಾತು ಇದು, ಕೊಟ್ಟ ಕುದುರೆಯನ್ನು ಏರದವ
ವೀರನು ಅಲ್ಲ ಶೂರನು ಅಲ್ಲ ಇವ್ರ ಕೈಗೆ ಅಧಿಕಾರ ಕೊಟ್ಟರೆ ಆಗ್ತದ ಅದು ಇಷ್ಟು ಮಾತ್ರ ಹೇಳ್ತೀನಿ ಜೆ ಡಿ ಎಸ್ ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರಲ್ಲ ಮಾತೆತ್ತರಕ್ಕೂ ಮುನ್ನ 123 ಗೆಲ್ತೇವೆ 120 ನಾವಿದ್ದಾಗಲೇ 123 ಗೆಲ್ಲಕ್ಕಾಗಲಿಲ್ಲ ನಾವೆಲ್ಲ ಇದ್ದಾಗ 59 ಜನ ಗೆದ್ದಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಚುನಾವಣೆ ನಡೀತಲ್ಲ ಆ ಸಂದರ್ಭದಲ್ಲಿ 59 ಜನ ಗೆದ್ದಿದ್ದು ಅದಾದ್ಮೇಲೆ 29 ಈಗ 20-22 ಜನ ಗೆದ್ದರೆ ಅದೇ ಜಾಸ್ತಿ ಅವ್ರ ಕೈಗೆ ಅಧಿಕಾರ ಕೊಡ್ತೀರಾ ಅವ್ರ ಅಧಿಕಾರಕ್ಕೆ ಬರಕ್ ಆಗ್ತದ ಆಗಲ್ಲ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಜನರ ಮನಸ್ಸುಗಳನ್ನ ಒಡೆದು ಬಿಟ್ಟಿದ್ದಾರೆ ಬೆಂಕಿ ಎತ್ತಿಸ್ಬಿಟ್ಟಿದ್ದಾರೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿದ್ದಾರೆ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಹಿಂದೂಗಳನ್ನ ಕ್ರಿಶ್ಚಿಯನ್ರ ಮೇಲೆ ಕ್ರಿಶ್ಚಿಯನ್ರನ್ನ ಹಿಂದೂಗಳ ಮೇಲೆ ಎತ್ಕಟ್ಟಿ ಹಿಜಾಬ್ ಅಲಾಲ್ ಅಜಾನ್ ಜಾತ್ರೆಗಳಲ್ಲೆಲ್ಲ ಅವರನ್ನ ವ್ಯಾಪಾರ ಮಾಡಕ್ ಬಿಡದೇನೆ ಇವತ್ತು ಅವರ ಮನಸ್ಸುಗಳನ್ನ ಯುವಕರ ಮನಸ್ಸುಗಳನ್ನ ಒಡೆದಾಕಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ದೇಶವನ್ನ ಜೋಡಿಸ್ಬೇಕು ಅಂತೇಳಿ ಮನಸ್ಸುಗಳನ್ನ ಜೋಡಿಸ್ಬೇಕು ಅಂತೇಳಿ ಭಾರತ್ ಜೋಡೋ ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಕನ್ಯಾಕುಮಾರಿಯಿಂದ ಶ್ರೀನಗರದವರೆಗೆ ಕಾಶ್ಮೀರದವರೆಗೆ 3570 ಕಿಲೋಮೀಟರ್ 3570 ಕಿಲೋಮೀಟರ್ ಸಾಮರಸ್ಯ ಮೂಡಬೇಕು ಸಮಾಜದಲ್ಲಿ ದೇಶದಲ್ಲಿ ಶಾಂತಿ ನೆಲೆಸಬೇಕು ಎಲ್ಲ ಭಾರತೀಯರು ಕೂಡ ಅಣ್ಣ ತಮ್ಮದರಂತೆ ಬದುಕಬೇಕು ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇವತ್ತು 480,000 ಜಾನುವಾರುಗಳು ಎಮ್ಮೆಗಳು ಎತ್ತುಗಳು ದನಗಳು ಕುರಿ ಮೇಕೆ ಎಲ್ಲ ಸೇರಿ 480,000 ನಿಮ್ಮಲ್ಲಿ ಮಿಲ್ಕ್ ಯೂನಿಯನ್ ಇದೆ ದನಗಳಿಗೆಲ್ಲ ಚರ್ಮದ ಗಂಟು ರೋಗ ಬಂದ್ಬಿಟ್ಟದೆ ಚರ್ಮದ ಗಂಟು ರೋಗ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 5,000 ಜಾನುವಾರುಗಳಿಗೆ ಚರ್ಮದ ಗಂಟು ರೋಗ ಬಂದಿದೆ ಡಾಕ್ಟರ್ಗಳಿಲ್ಲ ವೆಟರ್ನರಿ ಇನ್ಸ್ಪೆಕ್ಟರ್ಗಳಿಲ್ಲ ಔಷಧಿ ಇಲ್ಲ ಹಾಲು ಪ್ರಮಾಣ ಕಡಿಮೆ ಆಗ್ಬಿಟ್ಟಿದೆ ಮೇ ಜೂನ್ ನಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇದ್ದಂತ ಹಾಲು 94 ಲಕ್ಷ ಲೀಟರ್ 94 ಲಕ್ಷ ಲೀಟರ್ ಒಂದ್ ದಿನಕ್ಕೆ ಈಗ ಎಷ್ಟು ಬರ್ತಾ ಇದೆ ಅಂತಂದ್ರೆ 76-78 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ ಸುಮಾರು 18 ಲಕ್ಷ ಲೀಟರ್ ಹಾಲು ಒಂದ್ ದಿನಕ್ಕೆ ಕಡಿಮೆ ಆಯ್ತು ಮಂಡ್ಯದಲ್ಲೂ ಕೂಡ 1 ಲಕ್ಷ ಗುಳಿಗೌಡ ಹೇಳ್ತಾ ಇದ್ದಾನೆ 1 ಲಕ್ಷ ಗುಳಿಗೌಡ 1 ಲಕ್ಷ ಲೀಟರ್ ಹಾಲು ಕಡಿಮೆ ಆಗೋಗ್ಬಿಟ್ಟಿದೆ ಇದಕ್ಕೆ ಯಾರ ಕಾರಣ ಯಾರ ಕಾರಣ ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಅವನು ಯಾವನ ಮಂತ್ರಿ ಇದ್ದಾನೆ ಒಬ್ಬ ಬೀದರ್ನವನು ಅವನಿಗೆ ದನಗಳು ಗೊತ್ತಿಲ್ಲ ಎಮ್ಮೆಗಳು ಗೊತ್ತಿಲ್ಲ ಕುರಿಗಳು ಗೊತ್ತಿಲ್ಲ ಮೇಕೆಗಳು ಗೊತ್ತಿಲ್ಲ ಎಷ್ಟು ಹಾಲು ಬರ್ತದೆ ಅಂತ ಗೊತ್ತಿಲ್ಲ ನಾನು ಒಂದ್ಸಾರಿ ಪ್ರಶ್ನೆ ಕೇಳಿದೆ ಏನ್ರಿ ಈ ತರ ಚರ್ಮದ ಗಂಟು ರೋಗ ಬಂದ್ಬಿಟ್ಟಿದೆ ಏನ್ ಮಾಡಿದ್ದೀರಿ ಅಂತ ತಪ್ಪಿಸ್ ಓಡೋಗ್ಬಿಟ್ಟಿಗೆ ಅದನ್ನು ನಾವು 5 ರೂಪಾಯಿ 1 ಲೀಟರ್ ಹಾಲಿಗೆ ಪ್ರೋತ್ಸಾಹ ಧನ ಕೊಡ್ತಾ ಇದ್ದ ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ಅದನ್ನ 6 ರೂಪಾಯಿ ಮಾಡ್ತಕ್ಕ ಕುಮಾರಸ್ವಾಮಿ 6 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ದ ಮಾಡಲಿಲ್ಲ ನಾವು ಬಂದ ಮೇಲೆ
ಒಂದು ಲೀಟರ್ ಹಾಲಿಗೆ 5 ರೂಪಾಯಿಂದ 1 ರೂಪಾಯಿ ಹೆಚ್ಚಿಸಿ 6 ರೂಪಾಯಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವ್ಯವಸಾಯ ಪ್ರಧಾನವಾದಂಥ ದೇಶ, ಜಾನುವಾರುಗಳು ಹೆಚ್ಚಿರ್ತಕ್ಕಂಥ ಜಿಲ್ಲೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ. ಇವ್ರಿಗೇನಪ್ಪ ಅಂತಂದ್ರೆ ಆ ಮಿಲ್ಕ್ ಯೂನಿಯನ್ ಇದೆಯಲ್ಲ, ಆ ಮಿಲ್ಕ್ ಯೂನಿಯನ್ ಅಲ್ಲಿ ಅಲ್ಲೇ ಕೆರೆಯಕ್ಕೆ ಶುರು ಮಾಡ್ತಾ ರಿಕ್ರೂಟ್ಮೆಂಟ್ ಅಲ್ಲೆಲ್ಲ ಲಂಚ 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 ಲಂಚ. ಈ ಬಿಜೆಪಿ ಸರ್ಕಾರ ಅಂತಂದ್ರೆ ಲಂಚ, ಬಿಜೆಪಿ ಇಸ್ ಈಕ್ವಲ್ ಟು ಲಂಚ, ಬೇರೆ ಪದನೇ ಇಲ್ಲ ಇವರಿಗೆ. ಬರೀ ಹಣ ರೂಟಿ ಹೊಡೆಯೋದಷ್ಟೇ ಕೆಲಸ. ಜನರ ಬಡವರ ರಕ್ತವನ್ನು ಹೀರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜಿ ಎಸ್ ಟಿ ತೆರಿಗೆ ನೋಡಿ, ಹಾಲಿಗೆ, ಮೊಸರಿಗೆ, ಮಜ್ಜಿಗೆಗೆ, ಬೆಣ್ಣೆಗೆ, ಮಂಡಕ್ಕಿಗೆ, ಪೆನ್ಸಿಲ್ಗೆ, ಪುಸ್ತಕಕ್ಕೆ, ಪೆನ್ನಿಗೆ, ಎಲ್ಲಕ್ಕೂ ಜಿ ಎಸ್ ಟಿ 5-18% ಜಿ ಎಸ್ ಟಿ. ಹಿಂದೆ ಇವೆಲ್ಲ ಜೀರೋ ರೇಟ್ ಇದ್ದವು, ಜೀರೋ ರೇಟ್ ಇದ್ದವು. ಇವತ್ತು ಸಾಮಾನ್ಯ ಜನರಿಗೆ ಹಾಳು ಮಾಡಿಬಿಟ್ಟಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಕಬ್ಬಿಣ, ಸಿಮೆಂಟ್, ಅಡಿಗೆ ಎಣ್ಣೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಂದು ಸಿಲಿಂಡರ್ ಗ್ಯಾಸ್ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 414 ರೂಪಾಯಿ ಒಂದು ಸಿಲಿಂಡರ್ ಬೆಲೆ, ಗ್ಯಾಸ್ ಬೆಲೆ 414 ರೂಪಾಯಿ. ಟುಡೆ 1,150 ರೂಪಾಯಿ, 1,150 ರೂಪಾಯಿ, 414 ರಿಂದ 1,150. ನೀವೆಲ್ಲ ಹೆಣ್ಮಕ್ಳು ಕೋಪ ಬರಲ್ಲ ನಿಮಗೆ? ಕೋಪ ಬರ್ತದೋ ಇಲ್ಲೋ? ಮತ್ತೆ ಬಿಜೆಪಿ ಒಡೆದು ಓಡಿಸ್ಬೇಕೋ ಬೇಡ, ಕಿತ್ತೆಸಿಬೇಕೋ ಬೇಡ? ದಯಮಾಡಿ ಹೆಣ್ಮಕ್ಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ರೈತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಬಡವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ಬಿಜೆಪಿ ಇದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಈ ತಿಗಣೆಗಳು ರಕ್ತ ಕುಡಿತವಲ್ಲ, ಹಂಗೆ ಈ ತಿಗಣೆಗಳ ತರ ಆಗೋಗ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಲಂಚ ಆಗಿದೆ ಅಂತಂದ್ರೆ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಆ ಕತೆ ಓದ್ತಿದ್ದೋ. ಅಲಿಬಾಬಾ ಅವ್ರ 40 ಚೋ ಎಲ್ಲ ದುಡ್ಡು ಹೊಡೆಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಈ ಭ್ರಷ್ಟ, ವಚನ ಭ್ರಷ್ಟ, ಜನವಿರೋಧಿ, ರೈತರ ವಿರೋಧಿ, ಬಡವರ ವಿರೋಧಿ ಸರ್ಕಾರವನ್ನ ಕಿತ್ತಾಕಿ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅವಕಾಶ ಮಾಡ್ತೀರಿ, ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ಲ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.